ಮಾಡ್ತಾ ಇದ್ರು ಅಂತ ಮಾಹಿತಿ ಇದೆ. ಸೊ ಇದೊಂದು ಕಾರಣ ಇದ್ದಿರಬಹುದು. ತನಿಖೆ ಇನ್ನು ನಡೀತಾ ಇದೆ, ಅವನ ವಿಚಾರಣೆ ನಡೀತಾ ಇದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಕಲೆ ಒಂದು ಮಚ್ಚಿನಲ್ಲಿ ತಲೆ ಮತ್ತು ಕತ್ತಿನ ಭಾಗಕ್ಕೆ ಹೊಡೆದು ಕೊಲೆ ಮಾಡಿದರು. ಮೊದಲನೇ ಹೆಂಡತಿ ಮತ್ತೆ ಎರಡನೇ ಹೆಂಡತಿ ಗಲಾಟೆ ಆಗಿತ್ತಂತ, ಅವರಿಬ್ಬರ ನಡುವೆ ಗಲಾಟೆ ಆಗಿರೋದಕ್ಕಿಂತ ಹೆಚ್ಚಾಗಿ ಈ ಮುನಿರೆಡ್ಡಿ ಮತ್ತು ಪದ್ಮಮ್ಮ ನಡುವೆ ಗಲಾಟೆ ಆಗಿದೆ. ಸೊ ಅವರಿಬ್ಬರ ನಡುವೆ ಮೊದಲು ಒಂದು ಮೇಂಟೆನೆನ್ಸ್ ಕೇಸ್ ಕೂಡ ಆಗಿದೆ ಕೋರ್ಟಲ್ಲಿ. ಅದು ಅದರಂತೆ ಒಂದು ಕಂಪೆನ್ಸೇಷನ್ ಮೇಂಟೆನೆನ್ಸ್ ಕೂಡ ಕೋರ್ಟ್ ಆರ್ಡರ್ ಮಾಡಿರ್ತದೆ. ಅದು ಬಿಟ್ಟು ಕೂಡ ಸಿವಿಲ್ ಡಿಸ್ಪ್ಯೂಟ್ ಇರ್ತದೆ, ಸಿವಿಲ್ ಕೇಸು ಕೂಡ ಅವರಿಬ್ಬರ ನಡುವೆ ನಡೀತಾ ಇದೆ. ಎರಡನೇ ಮಗ ಗಿರೀಶ್ ಕೂಡ ಅದು ದೂರಿನಲ್ಲಿ ಕೊಟ್ಟಿದ್ದಾರೆ ನಮಗೆ. ಈಗ ಅದು ಗಿರೀಶ್ ಸದ್ಯಕ್ಕೆ ಅಬ್ಸ್ಕಾಂಡ್ ಆಗಿದ್ದಾನೆ. ಸೊ ಅದನ್ನ ವೆರಿಫೈ ಮಾಡ್ತೀವಿ. ಆತನ ರೋಲ್ ಇದ್ರೆ 100% ಅದನ್ನು ಕೂಡ ನಾವು ಸೆಕ್ಯೂರ್ ಮಾಡಿ ಮುಂದಿನ ಕಾನೂನು ಕ್ರಮ ಜರುಗಿಸ್ತೀವಿ. ಸರ್, ಕೊಲೆ ಮಾಡಿದವರು ಸ್ವಯಂಪ್ರೇರಿತವಾಗಿ ಸರೆಂಡರ್ ಆದ್ರೆ ಹೆಂಗ್ ಸರ್? ಈಗ ಈ ಮುನಿರೆಡ್ಡಿ ಅನ್ನುವಂತ ಸರೆಂಡರ್ ಆಗಿದ್ದಾನೆ. ಸೊ ಅದನ್ನ ನಾವು ಆಲ್ರೆಡಿ ವಶಕ್ಕೆ ಪಡೆದುಕೊಂಡಿದ್ವಿ. ಆತ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಾನೆ. ಅಲ್ಲಿಂದ ನಾವು ಮಾಹಿತಿ ಬಂದ ಕೂಡಲೇ ನಮ್ಮ ಅಧಿಕಾರಿಗಳು ಆತನ ವಶಕ್ಕೆ ಪಡ್ಕೊಂಡು ಇಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಇನ್ನೂ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ನಾವು ತನಿಖೆಯಲ್ಲಿ ಅದನ್ನ ನಾವೀಗ ತನಿಖೆಯಲ್ಲಿ ನಾವು ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಎರಡನೇ ಹೆಂಡತಿ ಮನೆಯಲ್ಲಿ ಇದ್ರ ಎಲ್ಲಿದ್ರು ಏನು ಅಂತ. ಸೊ ಇವೆಲ್ಲ ಈಗ ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ. ಪ್ಲಾನ್ ಪ್ರೀ ಪ್ಲ್ಯಾಂಡ್ ಇತ್ತ ಅಥವಾ ಸಡನ್ ಏನಾದರೂ ಪ್ಲ್ಯಾನ್ ಇದಾಯ್ತ, ಇನ್ಸಿಡೆಂಟ್ ನಡೆದಿತ್ತ ಏನಾದರೂ, ತನಿಖೆಯಲ್ಲಿ ನಮಗೆ ತಿಳಿದು ಬರಬೇಕಾಗಿದೆ. ಸರ್ಕಂಡ್ ಹೋಗುವಂತಹ ಮನೋಭಾವ ಇಬ್ಬರಿಗೂ ಇರಲಿಲ್ಲ. ಈ ಮಧ್ಯೆ ಆ ಥರದ ದಿನಗಳಲ್ಲೇ ಯಾವುದೋ ಒಂದು ಕಂಬಳಿ ಸೊಪ್ಪು ಕೊಯ್ದ್ರು ಅನ್ನೋ ವಿಚಾರದಲ್ಲಿ ಆಕೆಗೆ ಈತನಿಗೆ ಗಲಾಟೆ ಆಗಿ ಮತ್ತೆ ಕಂಪ್ಲೇಂಟ್ಗಳು, ಪೊಲೀಸ್ ಸ್ಟೇಷನ್ಗು ಕೇಸ್ಗಳು, ಒಂದು 6 ಕೇಸ್ಗಳಿದೆ ಅವರಿಬ್ಬರದ್ದು ಮಧ್ಯ, ಗಂಡ ಹೆಂಡತಿ ಮಧ್ಯ. ಈ ಮಧ್ಯೆ ಈತ ಯಾವ ರೀತಿಯಾದಂಥ ಬೋಲ್ಡ್ ಡಿಸಿಷನ್ ತೊಗೊಂಡು ಗೊತ್ತಿಲ್ಲ. ಯಾರ ಜೊತೆನಲ್ಲೂ ಅಷ್ಟ ಕಾಂಟ್ಯಾಕ್ಟ್ ಇರ್ತಿರ್ಲಿಲ್ಲ ಗ್ರಾಮಸ್ಥರ ಜೊತೆನಲ್ಲ. ಆತ ತಾನಾಯಿತು ತನ್ನ ಪಾಡಾಯಿತು ಅಂತ ಇರ್ತಿದ್ದ. ಆತನು ಈ ಮನಸ್ಥಿತಿಯಾದಂಥ ವ್ಯಕ್ತಿನೂ ಅಲ್ಲ, ಆಕೆನೂ ಅಂತವಳಲ್ಲ. ಸೊ ಹಿಂಗಾಗಿ ಇವ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಈ 10 ದಿನಗಳಲ್ಲಿ ಇವರು ಮೋಸ್ಟ್ಲಿ ಪ್ಲ್ಯಾನ್ ಮಾಡ್ದಂಗೆ ಕಾಣಿಸ್ತಾರೆ. ಇದ್ದಿದ್ದು ಹಸುಗಿಸು ಎಲ್ಲ ಮರ ಹಾಕಿದ್ದಾನೆ ಮನೆಯೊಳಗೆ. ಇರ್ತಕ್ಕಂಥ 2 ಹೆಂಡತಿನೂ ಊರಿಗೋ ಇಲ್ಲಿಗೋ ಕಳಿಸ್ಬಿಟ್ಟಿದ್ದಾನೆ. ನಿನ್ನೆಯಿಂದ ಎಲ್ಲ ಪ್ಲ್ಯಾನ್ ಮಾಡ್ದಂಗೆ ಕಾಣ್ತದೆ. ಆಕೆ ಆಚೆ ಕಡೆಗೆ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಮನೆಯೊಳಗೆ ಬರೋ ಅಷ್ಟೊತ್ತಿಗೆ ತಂದೆ ಮಗ ಇಬ್ಬರು ಇದ್ದಂಗೆ ಕಾಣುತ್ತೆ. ಮನೆ ಓಪನ್ ಇತ್ತು, ಮನೆಯೊಳಗೆ ತಂದೆ ಸೇರ್ಕೊಂಡಿದ್ದಾನೆ. ಆಕೆ ಬಂದಿದ ತಕ್ಷಣ ಅಲ್ಲಿ ಮನೆಯೊಳಗೆ ಒಂದು ಕಡೆ ಏಟು ಹೊಡೆದಿದ್ದಾನೆ, ಅಸಾಲ್ಟ್ ಆಗಿದೆ ಮನೆಯೊಳಗಡೆ. ಆ ಮನೆಯೊಳಗೂ ರಕ್ತದ ಕಲೆಗಳು ನಡಿ ಮನೆಯೊಳಗೇ ಇದೆ. ಅಲ್ಲಿಂದ ಎಸ್ಕೇಪ್ ಆಗಿ ಬಂದಂಗೆ ಕಾಣ್ತದೆ. ಆಕೆ ಮಗ ಪ್ರೊಟೆಕ್ಟ್ ಮಾಡ್ದಂಗಿದ್ದಾನೆ. ಆಕೆನ ಅವಾಯ್ಡ್ ಮಾಡಿ ಆಚೆ ಕಡೆ ಎಸ್ಕೇಪ್ ಆಗ್ದಿರಾ ಅವಾಯ್ಡ್ ಮಾಡ್ದಂಗೆ ಕಾಣಿಸ್ತದೆ. ಮೇಲ್ನೋಟಕ್ಕೆ ಇವೆಲ್ಲ ಕಾಣ್ತದೆ. ಆಕೆನ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಹಿಂದೆಯಿಂದ ಬಿದ್ದಿರೋ ಏಟು ಅಂತ ಕಾಣ್ತದೆ. ಈ ಕತ್ತಿನ ಭಾಗದಲ್ಲಿ ಬಲವಾದಂಥ ಏಟು ಬಿದ್ದು ಇದು ಓಪನ್ ಆಗ್ಬಿಟ್ಟಿದೆ, ಪೂರ ಸಂಪೂರ್ಣವಾಗಿ ಓಪನ್ ಆಗಿದೆ. ಸೊ ಆಕೆಯ ಈ ರೀತಿಯಾದಂಥ ಏಟುಗಳು ಹೊಡೆದು ಆಕೆಯ ಬರ್ಬರವಾಗಿ ಹತ್ಯೆ ಆಗಿದೆ. ಆಕೆ ಆಚೆ ಕಡೆ ಬಂದು ಜನಗಳನ್ನ ಕೂಕ್ಕೊಳ್ಳೋ ಮಟ್ಟಕ್ಕೂ ಕಾಣಲಿಲ್ಲ. ಬೆಳಗ್ಗೆ 6:30 ಒಳಗೆ, 6:30 ಮಧ್ಯ. ಸೊ ಊರೆಲ್ಲ ಜನಗಳಿಗೆ ಒಬ್ಬೊಬ್ಬರಿಗೆ ಗೊತ್ತಾಗೋಷ್ಟೊತ್ತಿಗೆ ಆಕೆ ಕೊನೆ ಉಸಿರು ಬಿಟ್ಬಿಟ್ಟಿದ್ಲು. ಆಮೇಲೆ ಪೊಲೀಸವರು ಬಂದು ಅವರ ಜವಾಬ್ದಾರಿಗೆ ತಗೊಂಡು, ಅವ್ರು ಮಾಡಬೇಕಾದಂಥ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದರು. ಅವರು ಅವರ ಶ್ಯಾಂಪಲ್ಸು, ಫಿಂಗರ್ ಪ್ರಿಂಟ್ಸು ಎಲ್ಲ ತಗೊಂಡಾಯಿತು. ಎಲ್ಲ ಅವರ ಮಾಜರ್ಗಳೆಲ್ಲ ಮುಗಿಸಿ ಡೆಡ್ ಬಾಡಿನ ಎತ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪೋಸ್ಟ್ ಮಾರ್ಟಮ್ಗೆ ಹೋಗಿದೆ. ಇನ್ನು ಮುಖ್ಯದಾದಂಥ ಕಾರ್ಯಗಳು ಏನೇನು ಮಾಡಬೇಕು, ಆಕೆನ ವಿಧಿವಿಧಾನಗಳೇನೇನಿದೆಯೋ ಅದನ್ನು ಮುಗಿಸಿ ಕ್ಲೋಸ್ ಮಾಡ್ತೀವಿ. ಗ್ರಾಮಸ್ಥರಾಗಿ ನಮ್ಮ ಜವಾಬ್ದಾರಿ ಏನಿದೆಯೋ ನಾವು ಅವ್ರಿಗೆ ಸಂಪೂರ್ಣವಾಗಿ ಪೊಲೀಸವ್ರಿಗೆ ಸಹಕಾರ ಕೊಟ್ಟಿದ್ದೀವಿ. ಇನ್ನ ಬೇಕಾದ್ರೆ ನಾವು ಸಹಕಾರ ಕೊಡ್ತೀವಿ. ಗ್ರಾಮಸ್ಥರೆಲ್ಲ ನಾನು ಇದಕ್ಕೆ ಮುಂಚೆ ಏನಾದರೂ ಗಲಾಟೆ ಆಗಿ ಹೊಡೆದಾಟ ಬಡದಾಟ ಅದು ಸಾಕಷ್ಟು ಬಾರಿ ನಡೆದಿದೆ. ಗಂಡ ಹೆಂಡತಿ ಅಂದಮೇಲೆ ಸಹಜವಾಗಿ ಹೊಂದಾಣಿಕೆಯಲ್ಲಿ ಇರ್ತಕ್ಕಂಥ ಗಂಡ ಹೆಂಡತಿಯ ಮಧ್ಯೆ ನಡೀತದೆ ಅಂತಂದ್ರಲ್ಲಿ ಇವರಿಬ್ಬರಿಗೂ ಬಿಟ್ಟೋಗಿದ್ದಂಥ ಗಂಡ ಹೆಂಡತಿದಿರೋ ಸಾಕಷ್ಟು ಬಾರಿ ನಡೆದಿದೆ. ಸಾಕಷ್ಟು ಬಾರಿ ನಾವೆಲ್ಲ ನ್ಯಾಯ ಪಂಚಾಯತಿಗಳು ಮಾಡಿದ್ದೀವಿ. ಸಣ್ಣ ಸಣ್ಣವಕ್ಕೂ ನಾವು ಮಾತಾಡಿ ನಾವು ರೋಸ್ ಆಗಿಬಿಟ್ಟಿದ್ರು ಗ್ರಾಮಸ್ಥರೆಲ್ಲ. ಏರಿ ಇವ್ರದ್ದೆಲ್ಲ ದಿನ ನೋಡೋದೇ ಬೇಜಾರಾಗಿಬಿಟ್ಟಿದೆ ಅನ್ನೋ ಮಟ್ಟಕ್ಕೆ ಹೋಗಿತ್ತು. ಸಣ್ಣ ವಿಚಾರಕ್ಕೊಂದು ಸೊಪ್ಪು ಕೊಯ್ದರು, ಔಷಧಿ ಹೊಡೆದ್ರು, ಮನೆ ಮುಂದೆ ಹೋದರು, ಹಿಂದೆ ಬಂದರು, ಎಲ್ಲಕ್ಕೂ ನಿಷ್ಠೂರುಗಳೇ ಒಬ್ಬರ ಮೇಲೆ ಒಬ್ಬರಿಗೆ ಇದ್ದಿದ್ದು. ಸೊ ಇದಕ್ಕೆ ಅಂತ್ಯ ಆಡ್ಬಿಟ್ಟಂಗೆ ಕಾಣ್ತಾರೆ ಅವರು, ತಂದೆ ಮಗ ಇಬ್ಬರು ಸೇರಿ. ನಮಗೆ ಗೊತ್ತಿದ್ದು ಇದು ಸತ್ಯಾಂಶ ಏನಿದೆ ಅನ್ನೋದು ಅವ್ರ ಮುಂದೆ ಪೊಲೀಸವರು ತನಿಖೆಯಿಂದ ಗೊತ್ತಾಗ್ತದೆ. ನಾವು ನೋಡಿದ ಮಟ್ಟದಲ್ಲಿ ಆ ಮನೆ ಮುಂದೆ ಕಾಣಿಸ್ತಕ್ಕಂಥ ವಿಚಾರದಲ್ಲಿ
ತಂದೆ ಮಗ ಇಬ್ಬರು ಸೇರ್ ಮಾಡ್ದಂಗೆ ಕಾಣ್ತಾರೆ. ಓಕೆ, ನೀವು ಬನ್ನಿ. ಹಂಗೆ ರೆಸ್ಟ್ ಮೇಸ್ಕೊಂಡು ಒಳ್ಳೆ ಜೀವನ ಮಾಡ್ತಾನೆ, ಪಾರ್ಟಿ ದೋಸೆ ಬರೋದು ಯಾರಿಗೂ ಇಲ್ಲ. ಇದು ಮಾಡಿರೋದು ತಪ್ಪು ಅಂತ ಅನ್ಸುತ್ತೆ. ಆಯಮ್ಮ ನಡವಳಿಕೆ ಅವ್ರು ಇದ್ದೀತ ಇಲ್ಲಿ ಊರಲ್ಲಿ? ಇಲ್ಲ, ಒಳ್ಳೆ ನಡವಳಿಕೆ ಇತ್ತು. ಅದೇ ಅವ್ರ ಪಾಡ್ಕೆ ಅವ್ರದ್ದು ಇವ್ರ ಪಾಡ್ಕೆ ಇವರಿದ್ರು. ಆಯಮ್ಮ ವ್ಯವಸಾಯ ಮಾಡಿಸ್ಕೊಂಡ್ರು, ಆಯಮ್ಮ ಇಸ್ಕೊಂಡು ಮನೇನು ಕಟ್ತಾ ಇದ್ರು ಹೊಸದಾಗಿ. ಬೇರೆ ಇದು ಏಮನ್ ಬೇರೆ ಬೇರೆ ಗಲಾಟೆ ಕಟ್ಟೋ ವಿಚಾರಕ್ಕೆ ಏನೊಂದು ಜಗಳ ಆಗಿತ್ತ? ಇಲ್ಲ, ಅದೇನಿಲ್ಲ. ಆಯಮ್ಮಗೆ ಸ್ವತಃ ಸಂಪಾದನೆ ಮಾಡ್ಕೊಂಡಿದ್ರು. ಮನೆ ಯಾರು ಚಿಕ್ಕಮ್ಮ ದೊಡ್ಡಮ್ಮ? ಅಲ್ಲ, ದೊಡ್ಡಮ್ಮ ಮನೆ ಕಟ್ಟಿದ್ದಕ್ಕೆ ಏನೋ ಹೊಟ್ಟೆ ಹೊಡಿತಾ ಇವ್ರು. ಅದೇನು ಆ ಥರದೇನಿಲ್ಲ, ಸಂಪಾದನೆ ಮಾಡಿ ಕಟ್ಟಿದ್ದೆ. ಈ ರೀತಿ ಭೀಕರವಾಗಿ ಕೊಲೆ ಯಾವ ರೀತಿ ಕೊಲೆ ಮಾಡಿದ್ದಾರೆ ಅವಾಗಲೂ? ಇಲ್ಲಿ ಅದನ್ನು ನಾವು ತನಿಖೆ ಗೊತ್ತಾಗುತ್ತೆ. ನಾವು ಅದನ್ನು ನೋಡಿಲ್ಲ, ಕಣ್ಣಲ್ಲಿ ನೋಡಿಲ್ಲ. ಹೇಳ್ಬೇಕು ಇನ್ನು ಮಾಡಿರೋ ಅಂತ ಹೇಳ್ಬೇಕು ಅಷ್ಟೇ. ಓಕೆ.